ಓಂ ಶಾಂತಿ. ಮುರುಳಿ ದಿನಾಂಕ 9/12/2021. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ. ಪರಮಾತ್ಮ ತಂದೆಯನ್ನು ಬಿಟ್ಟು ಯಾವ ದೇಹಧಾರಿಯು ನಿಮಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಪ್ರಶ್ನೆ: ತೀವ್ರ ಭಕ್ತಿಯನ್ನು ಮಾಡಿದಾಗ ಯಾವ ಪ್ರಾಪ್ತಿ ಸಿಗುತ್ತದೆ, ಯಾವ ಪ್ರಾಪ್ತಿ ಸಿಗುವುದಿಲ್ಲ? ಉತ್ತರ: ಯಾರಾದರೂ ತೀವ್ರ ಭಕ್ತಿಯನ್ನು ಮಾಡಿದರೆ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಇನ್ನು ತೀವ್ರ ಭಕ್ತಿಯನ್ನು ಮಾಡುವುದರಿಂದ ಯಾರಿಗೂ ಸದ್ಗತಿ ಸಿಗುವುದಿಲ್ಲ. ತೀವ್ರ ಭಕ್ತಿಯನ್ನು ಮಾಡುವುದರಿಂದ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಈಗ ಈ ಮಾಡಿ ಮಾಡಲ್ಪಟ್ಟಂತಹ ನಾಟಕದ ಬಗ್ಗೆ ನಿಮಗೆ ಗೊತ್ತಿದೆ. ಈಗ ನೀವು ಆತ್ಮದ ಯಥಾರ್ಥ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ? ನಿಮಗೆ ಆತ್ಮದ ಯಥಾರ್ಥ ಜ್ಞಾನ ಅರ್ಥ ಆಗಿದೆ. ಆತ್ಮವೇ ಸ್ವರ್ಗವಾಸಿಯಾಗುತ್ತದೆ ಮತ್ತು ಆತ್ಮವೇ ನರಕವಾಸಿಯಾಗುತ್ತದೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಓಂ ಶಾಂತಿಯ ಅರ್ಥವನ್ನು ತಿಳಿಸಿದ್ದಾರೆ. ಓಂ ಅಂದರೆ ಅಹಂ, ಅಹಂ ಅಂದರೆ ನಾನು ಎಂದು ಹೇಳಲಾಗುತ್ತದೆ. ನಾನು ಆತ್ಮ ಆಗಿದ್ದೇನೆ, ಇದು ನನ್ನ ಶರೀರ ಆಗಿದೆ. ನಾನು ಆತ್ಮ ಮತ್ತು ನನ್ನ ಶರೀರ ಅನ್ನುವ ಎರಡು ವಸ್ತು ಇದೆ. ಆತ್ಮ ಹೇಳುತ್ತದೆ ಓಂ ಶಾಂತಿ ಅಂದರೆ ಶಾಂತಿ ನನ್ನ ಸ್ವಧರ್ಮ ಆಗಿದೆ ಎಂದು. ಆತ್ಮದ ನಿವಾಸ ಸ್ಥಾನ ಶಾಂತಿಧಾಮ ಅಥವಾ ಪರಮಧಾಮ ಆಗಿದೆ. ಅದು ನಿರಾಕಾರಿ ಜಗತ್ತಾಗಿದೆ, ಇದು ಸಾಕಾರಿ ಮನುಷ್ಯರ ಜಗತ್ತಾಗಿದೆ. ಮನುಷ್ಯರಲ್ಲೇ ಆತ್ಮ ಇದೆ. ಈ ಶರೀರ ಪಂಚತತ್ವದಿಂದ ಮಾಡಲ್ಪಟ್ಟಿದೆ. ಆತ್ಮ ಅವಿನಾಶಿಯಾಗಿದೆ. ಆತ್ಮ ಎಂದೂ ಸಾಯಲು ಸಾಧ್ಯ ಇಲ್ಲ. ಈಗ ಆತ್ಮಕ್ಕೆ ತಂದೆ ಯಾರಾಗಿದ್ದಾರೆ? ಪ್ರತಿಯೊಬ್ಬರ ಶರೀರಕ್ಕೂ ಬೇರೆ ಬೇರೆ ತಂದೆ ಇರುತ್ತಾರೆ. ಇನ್ನು ಎಲ್ಲ ಆತ್ಮರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಪರಂಪಿತ ಪರಮಾತ್ಮ ತಂದೆ ಎಲ್ಲ ಆತ್ಮರಿಗೂ ತಂದೆ ಆಗಿದ್ದಾರೆ. ಅವರ ನಿಜವಾದ ಹೆಸರು ಶಿವ ಆಗಿದೆ. ಮೊಟ್ಟ ಮೊದಲು ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಪುನಃ ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ. ವಿಷ್ಣು ದೇವತಾಯ ನಮಃ ಎಂದು ಹೇಳುತ್ತಾರೆ. ಬ್ರಹ್ಮ ಮತ್ತು ವಿಷ್ಣುವಿಗೆ ದೇವತೆ ಎಂದು ಕರೆಯುತ್ತಾರೆ. ಅವರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ನಿರಾಕಾರ ಪರಮಾತ್ಮ ಆಗಿದ್ದಾರೆ. ನಂತರ ಸೂಕ್ಷ್ಮ ದೇವತೆಗಳು ಶ್ರೇಷ್ಠ ಆಗಿದ್ದಾರೆ. ಇನ್ನು ಈ ಸಾಕಾರ ಸೃಷ್ಟಿಯಲ್ಲಿ ಇರುವವರೆಲ್ಲ ಮನುಷ್ಯರೇ ಆಗಿದ್ದಾರೆ. ಈಗ ಪ್ರಶ್ನೆ ಉತ್ಪನ್ನ ಆಗುತ್ತದೆ, ಆತ್ಮದ ರೂಪ ಹೇಗಿದೆ ಎಂದು. ಭಾರತದಲ್ಲಿ ಶಿವನ ಪೂಜೆಯನ್ನು ಮಾಡುತ್ತಾರೆ. ಶಿವಕಾಶಿ, ಶಿವಕಾಶಿ ಎಂದು ಹೇಳುತ್ತಾರೆ. ಅಲ್ಲಿ ಜನ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ. ಕೆಲವರು ದೊಡ್ಡ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ, ಕೆಲವರು ಸಣ್ಣ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ. ಆದರೆ ಆತ್ಮದ ರೂಪ ಹೇಗಿದೆಯೋ ಪರಮಾತ್ಮ ತಂದೆಯ ರೂಪ ಕೂಡ ಅದೇ ರೀತಿ ಇದೆ. ಆತ್ಮ ಹೇಗೆ ಬಿಂದುವಿನ ರೂಪದಲ್ಲಿ ಇದೆಯೋ ಪರಮಾತ್ಮ ತಂದೆ ಕೂಡ ಅದೇ ರೀತಿ ಬಿಂದುವಿನ ರೂಪದಲ್ಲಿ ಇದ್ದಾರೆ. ದೇಹಾಭಿಮಾನಕ್ಕೆ ವಶ ಆಗಿ ಒಬ್ಬರು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುತ್ತಿರುತ್ತಾರೆ. ದೇಹಾಭಿಮಾನಕ್ಕೆ ವಶ ಆಗಿ ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರಕ್ಕೆ ವಶ ಆಗುವಂತೆ ಮಾಡುತ್ತಾರೆ. ಈ ವಿಕಾರ ದುಃಖವನ್ನು ನೀಡುವಂಥದ್ದಾಗಿದೆ. ಯಾರಾದರೂ ಸತ್ತರೆ ಆಗಲೂ ಕೂಡ ದುಃಖ ಆಗುತ್ತದೆ. ದುಃಖ ಆಗುತ್ತಿದೆ ಅಂದ ಮೇಲೆ ಅಲ್ಲೂ ಕೂಡ ಮುಳ್ಳು ಚುಚ್ಚಿದಂತೆ ಆಯಿತು ತಾನೆ. ಈ ಸಮಯದ ಮನುಷ್ಯರಿಗೆ ಆತ್ಮದ ಅನುಭೂತಿ ಕೂಡ ಆಗಿಲ್ಲ. ಪರಮಾತ್ಮ ತಂದೆಯ ಅನುಭೂತಿಯನ್ನು ಕೂಡ ಈ ಸಮಯದ ಮನುಷ್ಯರು ಮಾಡಿಕೊಂಡಿಲ್ಲ. ಈ ಸಮಯದ ಮನುಷ್ಯರ ಚೆಹರೆ ನೋಡಲು ಮನುಷ್ಯರಂತೆ ಇದೆ, ಆದರೆ ಮನುಷ್ಯರ ಮನಸ್ಸಿನಲ್ಲಿ ಕೇವಲ ವಿಕಾರಿ ಗುಣ ಇದೆ. ಮನುಷ್ಯರ ನಡತೆ ವಿಕಾರಿಗಳ ನಡತೆ ಆಗಿದೆ. ಆದ್ದರಿಂದ ಈ ಸಮಯದ ಮನುಷ್ಯರಿಗೆ ರಾವಣ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ರಾವಣ ರಾಜ್ಯ ಆಗಿದೆ. ಎಲ್ಲರೂ ಹೇಳುತ್ತಾರೆ ನಮಗೋಸ್ಕರ ರಾಮರಾಜ್ಯ ಬೇಕು ಎಂದು. ಗೀತೆಯಲ್ಲೂ ಕೂಡ ಕೌರವ ಸಂಪ್ರದಾಯ, ಪಾಂಡವ ಸಂಪ್ರದಾಯ ಮತ್ತು ಯಾದವ ಸಂಪ್ರದಾಯ ಅನ್ನುವ ಅಕ್ಷರ ಇದೆ. ಈಗ ಮಕ್ಕಳಾದ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ? ಶ್ರೀಕೃಷ್ಣ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಸತ್ಯಯುಗದ ರಾಜಕುಮಾರ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಸರ್ವಗುಣ ಸಂಪನ್ನ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಪ್ರತಿಯೊಬ್ಬರ ಮಹಿಮೆ ಬೇರೆ ಬೇರೆ ಆಗಿದೆ. ರಾಷ್ಟ್ರಪತಿಯ ಕರ್ತವ್ಯವೇ ಬೇರೆ, ಪ್ರಧಾನಮಂತ್ರಿಯ ಕರ್ತವ್ಯವೇ ಬೇರೆ ಆಗಿದೆ.
ಪರಮಾತ್ಮ ತಂದೆಯಂತೂ ಶ್ರೇಷ್ಠಾತಿ ಶ್ರೇಷ್ಠ ಬೇಹದ್ದಿನ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ಮನುಷ್ಯರಿಗೆ ಅರ್ಥ ಆಗುತ್ತದೆ. ಪ್ರಾಣಿಗಳು ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಮನುಷ್ಯರೇ ಪರಮಾತ್ಮನ ಕರ್ತವ್ಯದ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಯಾವಾಗ ಮನುಷ್ಯರು ತಮೋ ಪ್ರಧಾನ ಆಗುತ್ತಾರೋ ಆಗ ಒಬ್ಬರು ಇನ್ನೊಬ್ಬರ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಮನುಷ್ಯರು ತಮೋ ಪ್ರಧಾನ ಆದಾಗ ಒಬ್ಬರು ಇನ್ನೊಬ್ಬರಿಗೆ ಬೈಯುತ್ತಿರುತ್ತಾರೆ. ಇದು ಹಳೆಯ ಜಗತ್ತು, ಕಲಿಯುಗಿ ಜಗತ್ತಾಗಿದೆ. ಈ ಹಳೆಯ ಜಗತ್ತು ಕಲಿಯುಗ ಆಗಿದೆ. ಇದಕ್ಕೆ ನರಕ ಎಂದು ಕರೆಯಲಾಗುತ್ತದೆ. ಈ ಕಲಿಯುಗಕ್ಕೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ಸತ್ಯುಗಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಆತ್ಮ ಕರ್ಮೇಂದ್ರಿಯದ ಮೂಲಕ ಹೇಳುತ್ತದೆ ನಮಗೆ ರಾಮರಾಜ್ಯ ಬೇಕು ಎಂದು. ಹೇ ಪತಿತ ಪಾವನ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸುಖ ಮತ್ತು ದುಃಖದ ಆಟ ಇಲ್ಲಿ ಮಾಡಲ್ಪಟ್ಟಿದೆ. ಇದು ಸುಖ ದುಃಖದ ಆಟ ಆಗಿದೆ. ಈ ಸೃಷ್ಟಿಯಲ್ಲಿ ಸುಖ ದುಃಖದ ಆಟ ನಡೆಯುತ್ತಿರುತ್ತದೆ. ಮಾಯೆಗೆ ನೀವು ಸೋತರೆ ಸೋತಂತೆ, ಮಾಯೆಯ ಮೇಲೆ ನೀವು ವಿಜಯಿಯಾದರೆ ನೀವು ಗೆದ್ದಂತೆ. ಯಾರ ಪೂಜೆಯನ್ನು ಜನ ಮಾಡುತ್ತಿದ್ದಾರೋ ಅವರ ಕರ್ತವ್ಯದ ಬಗ್ಗೆ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಇದಕ್ಕೆ ಅಂಧಶ್ರದ್ಧೆ ಅಥವಾ ಗೊಂಬೆಗಳ ಪೂಜೆ ಎಂದು ಕರೆಯಲಾಗುತ್ತದೆ. ಹೇಗೆ ಮಕ್ಕಳು ಗೊಂಬೆಗಳನ್ನು ನಿರ್ಮಾಣ ಮಾಡಿ ಗೊಂಬೆಗಳ ಜೊತೆಗೆ ಆಟ ಆಡಿ ನಂತರ ಪುನಃ ಆ ಗೊಂಬೆಗಳನ್ನು ಸಮಾಪ್ತಿ ಮಾಡಿ ಬಿಡುತ್ತಾರೆ. ಜಗತ್ತಿನ ಜನ ಶಿವ ಪರಮಾತ್ಮಯ ನಮಃ ಎಂದು ಹೇಳುತ್ತಾರೆ. ಆದರೆ ಈ ಶಬ್ದದ ಅರ್ಥ ಜನರಿಗೆ ಗೊತ್ತಿಲ್ಲ. ಶಿವ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಬ್ರಹ್ಮನಿಗೆ ಪ್ರಜಾಪಿತ ಎಂದು ಕರೆಯುತ್ತಾರೆ. ಪ್ರಜೆಗಳು ಅಂದರೆ ಮನುಷ್ಯ ಸೃಷ್ಟಿಯಲ್ಲಿ ಇರುವಂತವರು. ಶಿವ ಆತ್ಮರಿಗೆ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಎಲ್ಲರಿಗೂ ಇಬ್ಬರು ತಂದೆಯರು ಇದ್ದಾರೆ. ಆದರೆ ಎಲ್ಲರ ಆತ್ಮಕ್ಕೂ ಪರಮಾತ್ಮ ತಂದೆ ಒಬ್ಬರೇ ತಂದೆ ಆಗಿದ್ದಾರೆ. ಎಲ್ಲಾ ಆತ್ಮರಿಗೂ ಶಿವ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ಶಿವ ತಂದೆ, ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಪರಮಾತ್ಮ ತಂದೆಗೆ ದುಃಖಹರ್ತ ಸುಖಕರ್ತ ಎಂದು ಕರೆಯಲಾಗುತ್ತದೆ. ಕಲ್ಯಾಣಕಾರಿ ಎಂದು ಕರೆಯಲಾಗುತ್ತದೆ. ದೇವತೆಗಳಿಗೆ ನಾವು ಮಹಿಮೆಯನ್ನು ಮಾಡುತ್ತೇವೆ. ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ. ನಾವು ನೀಚರು ಪಾಪಿಗಳು ಆಗಿದ್ದೇವೆ. ನಮ್ಮಲ್ಲಿ ಯಾವ ಗುಣವೂ ಇಲ್ಲ ಎಂದು. ಈ ಸಮಯದ ಮನುಷ್ಯರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿದೆ. ದೇವತೆಗಳ ಬುದ್ಧಿ ಸ್ವಚ್ಛ ಬುದ್ಧಿಯಾಗಿತ್ತು. ಈ ಸಮಯದಲ್ಲಿ ಎಲ್ಲರೂ ವಿಕಾರಿಗಳು, ಪತಿತರು ಆಗಿದ್ದಾರೆ. ಆದ್ದರಿಂದ ಗುರುಗಳ ಬಳಿ ಹೋಗಿ ಅವರ ಪೂಜೆಯನ್ನು ಮಾಡುತ್ತಾರೆ. ಯಾರು ಸದ್ಗತಿಯನ್ನು ನೀಡುತ್ತಾರೋ ಅವರಿಗೆ ಗುರು ಎಂದು ಕರೆಯಬಹುದು. ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಗುರುಗಳ ಬಳಿ ಹೋಗುತ್ತಾರೆ. ಗುರುಗಳ ಬಳಿ ಹೋಗಿ ಹೇಳುತ್ತಾರೆ, ಭಗವಂತನ ಬಳಿ ಹೋಗಲು ನಾವು ಬಯಸುತ್ತೇವೆ. ಪರಮಾತ್ಮ ತಂದೆಯ ಬಳಿ ಹೋಗಲು ನಮಗೆ ಮಾರ್ಗವನ್ನು ತೋರಿಸಿ ಎಂದು ಹೇಳುತ್ತಾರೆ. ಸತ್ಯುಗದಲ್ಲಿ ವಾನಪ್ರಸ್ಥ ಸ್ಥಿತಿ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ. ಸತ್ಯುಗದಲ್ಲಿ ಯಾವಾಗ ವಯಸ್ಸಾಗುತ್ತದೆಯೋ ಆಗ ಅವರಿಗೆ ಗೊತ್ತಿರುತ್ತದೆ, ನಾನು ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳಬೇಕು ಎಂದು. ಈ ಸಮಯದಲ್ಲಿ ಮುಕ್ತಿಗೆ ಹೋಗುವುದಕ್ಕೋಸ್ಕರ ಜನ ಗುರುಗಳ ಬಳಿ ಹೋಗುತ್ತಾರೆ. ಮುಕ್ತಿಯ ಮಾರ್ಗವನ್ನು ತೋರಿಸಿ ಎಂದು ಈ ಸಮಯದಲ್ಲಿ ಜನ ಗುರುಗಳ ಬಳಿ ಹೋಗುತ್ತಾರೆ. ಆದರೆ ಗುರುಗಳ ಮೂಲಕ ಜ್ಞಾನವನ್ನು ಪಡೆದುಕೊಂಡ ನಂತರವೂ ಯಾರೂ ಮುಕ್ತಿಗೆ ಹೋಗಲು ಸಾಧ್ಯ ಇಲ್ಲ. ಈ ಸಮಯದ ಎಲ್ಲಾ ಗುರುಗಳು ಭಕ್ತಿ ಮಾರ್ಗವನ್ನು ಕಲಿಸುವಂತಹ ಗುರುಗಳಾಗಿದ್ದಾರೆ. ಜಗತ್ತಿನಲ್ಲಿರುವ ಎಲ್ಲಾ ಗುರುಗಳು ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಈ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ, ಅವರೇ ಭಗವಂತ ಆಗಿದ್ದಾರೆ. ಮನುಷ್ಯರು ಭಗವಂತ ಆಗಲು ಹೇಗೆ ಸಾಧ್ಯ? ಈ ಸಮಯದಲ್ಲಿ ಎಲ್ಲರಿಗೂ ಭಗವಂತ ಎಂದು ಹೇಳುತ್ತಿರುತ್ತಾರೆ. ಸಾಯಿ ಬಾಬಾ ಕೂಡ ಭಗವಂತ ಆಗಿದ್ದಾರೆ, ನಾನು ಭಗವಂತ ಆಗಿದ್ದೇನೆ, ನೀವು ಭಗವಂತ ಆಗಿದ್ದೀರಾ ಎಂದು ಹೇಳುತ್ತಾರೆ. ಕಲ್ಲು ಮಣ್ಣು ಎಲ್ಲದರಲ್ಲೂ ಭಗವಂತ ಇದ್ದಾರೆ ಎಂದು ಹೇಳುತ್ತಾರೆ. ಎಲ್ಲದರಲ್ಲೂ ಭಗವಂತ ಇದ್ದಾರೆ ಎಂದು ಹೇಳಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ನೀವು ಕೂಡ ಮೊದಲು ಕಲ್ಲು ಬುದ್ಧಿಯವರೇ ಆಗಿದ್ದೀರಿ, ನರಕವಾಸಿ ಆಗಿದ್ದೀರಿ. ಈಗ ನೀವು ಸಂಗಮ ಯುಗದ ನಿವಾಸಿಯಾಗಿದ್ದೀರಾ. ಸಂಗಮ ಯುಗಕ್ಕೆ ಸಂಪೂರ್ಣ ಮಹಿಮೆ ಇದೆ. ಪುರುಷೋತ್ತಮ ಮಾಸವನ್ನು ಆಚರಣೆ ಮಾಡುತ್ತಾರೆ. ಆದರೆ ಯಾರೂ ಕೂಡ ಉತ್ತಮ ಪುರುಷರಾಗುವುದಿಲ್ಲ. ಈಗ ನೀವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ. ನೀವೀಗ ಎಷ್ಟೊಂದು ಉತ್ತಮ ಪುರುಷರಾಗುತ್ತೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಭಾರತದಲ್ಲಿ ಬಂದು ಭಾರತವನ್ನು ಪುರುಷೋತ್ತಮ ದೇಶವನ್ನಾಗಿ ಮಾಡುತ್ತೇನೆ.
ಅಂದ ಮೇಲೆ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಹೇಗೆ ಆತ್ಮ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ಪರಂಪಿತ ಪರಮಾತ್ಮ ತಂದೆಯಾದ ನಾನು ಕೂಡ ಬಿಂದು ರೂಪದಲ್ಲಿ ಇದ್ದೇನೆ. ಹೇಳುತ್ತಾರೆ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ. ಆತ್ಮ ಸೂಕ್ಷ್ಮ ರೂಪದಲ್ಲಿ ಇದೆ. ಆತ್ಮವನ್ನು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಈ ಕಣ್ಣಿನಿಂದ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ, ದಿವ್ಯ ದೃಷ್ಟಿಯಿಂದ ಆತ್ಮವನ್ನು ನೋಡಬಹುದು. ತಿಳಿದುಕೊಳ್ಳಿ, ಕೆಲವರು ತೀವ್ರ ಭಕ್ತಿಯನ್ನು ಮಾಡುತ್ತಾರೆ. ಯಾವಾಗ ತೀವ್ರ ಭಕ್ತಿಯನ್ನು ಮಾಡುತ್ತಾರೋ ಆಗ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಆದರೆ ಸಾಕ್ಷಾತ್ಕಾರದಿಂದ ಏನು ಪ್ರಾಪ್ತಿ ಸಿಗುತ್ತದೆ? ಸಾಕ್ಷಾತ್ಕಾರದಿಂದ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಸಾಕ್ಷಾತ್ಕಾರದಿಂದ ಸದ್ಗತಿ ಸಿಗಲು ಸಾಧ್ಯ ಇಲ್ಲ. ಸದ್ಗತಿದಾತ, ದುಃಖಹರ್ತ, ಸುಖಕರ್ತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈ ಜಗತ್ತು ವಿಕಾರಿ ಜಗತ್ತಾಗಿದೆ. ಸಾಕ್ಷಾತ್ಕಾರದಿಂದ ಯಾರೂ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಶಿವನ ಭಕ್ತಿಯನ್ನು ಮಾಡುತ್ತಾರೆ, ಆಗ ಶಿವನ ಸಾಕ್ಷಾತ್ಕಾರ ಆಗುತ್ತದೆ. ನಂತರ ಅದರಿಂದ ಏನು ಪ್ರಾಪ್ತಿ ಸಿಗುತ್ತದೆ? ಶಿವನ ಸಾಕ್ಷಾತ್ಕಾರ ಆದ ತಕ್ಷಣ ಯಾರೂ ವಾಪಸ್ ಮನೆಗಂತೂ ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಹೇಳುತ್ತಾರೆ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಎಂದು. ಆದರೆ ಈ ನಾಟಕದ ಅರ್ಥ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಆತ್ಮದ ಜ್ಞಾನ ಕೂಡ ಜನರಿಗೆ ಇಲ್ಲ. ಜಗತ್ತಿನ ಜನ ಹೇಳುತ್ತಾರೆ, ಪ್ರತಿಯೊಂದು ಆತ್ಮ 84 ಲಕ್ಷ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಆ 84 ಲಕ್ಷ ಜನ್ಮದಲ್ಲಿ ಮನುಷ್ಯ ಜನ್ಮ ಬಹಳ ದುರ್ಲಭ ಜನ್ಮ ಆಗಿದೆ ಎಂದು ಹೇಳುತ್ತಾರೆ. ಆದರೆ ಇಂತಹ ಮಾತು ಇರಲು ಸಾಧ್ಯ ಇಲ್ಲ. ಮನುಷ್ಯರಿಗೆ ಬಹಳ ದೊಡ್ಡ ಪಾತ್ರ ಸಿಕ್ಕಿದೆ. ಮನುಷ್ಯರು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಮನುಷ್ಯರೇ ಸ್ವರ್ಗವಾಸಿಯಾಗುತ್ತಾರೆ ಮತ್ತು ಮನುಷ್ಯರೇ ನರಕವಾಸಿಯಾಗುತ್ತಾರೆ. ಭಾರತ ಸರ್ವಶ್ರೇಷ್ಠ ದೇಶ ಆಗಿತ್ತು. ಭಾರತದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಆಗ ಭಾರತದ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅಲ್ಲಿ ಒಂದೇ ಧರ್ಮ ಇತ್ತು, ಒಂದೇ ಮತ ಇತ್ತು. ಭಾರತ ಇಡೀ ವಿಶ್ವಕ್ಕೆ ಮಾಲೀಕ ಆಗಿತ್ತು. ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಇದು ಶಿಕ್ಷಣ ಆಗಿದೆ. ಈ ಶಿಕ್ಷಣವನ್ನು ಯಾರು ಕಲಿಸುತ್ತಿದ್ದಾರೆ? ಭಗವಾನ್ ವಾಚ್ ಆಗಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜಯೋಗದ ಮೂಲಕ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು. ಭಗವಂತ ಯಾರಿಗೆ ಗೀತೆಯನ್ನು ನುಡಿಸಿದರು? ಭಗವಂತ ಗೀತಾ ಜ್ಞಾನವನ್ನು ಯಾರಿಗೆ ತಿಳಿಸಿದರು? ಗೀತಾ ಜ್ಞಾನವನ್ನು ನೀಡಿದ ನಂತರ ಏನಾಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಗೀತಾ ಜ್ಞಾನವನ್ನು ತಂದೆ ನೀಡಿದ ನಂತರ ಮಹಾಭಾರತ ಯುದ್ಧ ನಡೆಯುತ್ತದೆ. ಗೀತೆಯಲ್ಲಿ ರಾಜಯೋಗದ ಬಗ್ಗೆ ವರ್ಣನೆ ಇದೆ. ಭಗವಾನ್ ವಾಚ್ ಆಗಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವೇ ಸೂರ್ಯವಂಶಿ ರಾಜರಾಗಿದ್ದೀರಿ. ಸೂರ್ಯವಂಶಿಗಳಾಗಿದ್ದಾಗ ನೀವೇ ಪೂಜ್ಯರಾಗಿದ್ದೀರಿ. ನಂತರ ನೀವೇ ಪೂಜಾರಿಗಳಾಗಿ ಶೂದ್ರವಂಶಿ ಆಗಿಬಿಟ್ಟಿದ್ದೀರಾ. ವಿರಾಟ ರೂಪದ ಚಿತ್ರದ ಅರ್ಥ ಕೂಡ ಮಕ್ಕಳಿಗೆ ಗೊತ್ತಿದೆ. ವಿರಾಟ ರೂಪದ ಚಿತ್ರವನ್ನೇನು ತೋರಿಸುತ್ತಾರೋ ಆ ಚಿತ್ರದಲ್ಲಿ ಬ್ರಾಹ್ಮಣರನ್ನು ಮಾಯ ಮಾಡಿಬಿಟ್ಟಿದ್ದಾರೆ. ಬ್ರಾಹ್ಮಣರ ಬಗ್ಗೆ ಬಹಳಷ್ಟು ಗಾಯನವನ್ನು ಮಾಡಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರು ಬ್ರಾಹ್ಮಣರಾಗಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಈಗ ನೀವು ಶ್ರೇಷ್ಠ ಬ್ರಾಹ್ಮಣರಾಗಿದ್ದೀರಾ. ನಿಮ್ಮನ್ನು ರಚನೆ ಮಾಡುವಂಥವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಬ್ರಹ್ಮ ಕೂಡ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಬ್ರಹ್ಮನಿಗೂ ಕೂಡ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ. ಸಂಪೂರ್ಣ ರಚನೆಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ. ರಚನೆಯಲ್ಲಿರುವ ಎಲ್ಲಾ ಆತ್ಮರೂ ಪರಸ್ಪರ ಸಹೋದರ ಸಹೋದರರೇ ಆಗಿದ್ದಾರೆ. ಆಸ್ತಿ ಪರಮಾತ್ಮ ತಂದೆಯ ಮೂಲಕ ಸಿಗುತ್ತದೆ. ಸಹೋದರರ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಶಿವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಇಂದಿನಿಂದ 5000 ವರ್ಷದ ಮೊದಲು ಬ್ರಹ್ಮನ ತನುವಿನಲ್ಲಿ ಶಿವತಂದೆ ಬಂದಿದ್ದರು. ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡಿದ್ದರು. ಬ್ರಾಹ್ಮಣರಿಗೆ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸಿದ್ದರು. ಈಗ ಪುನಃ ಬ್ರಾಹ್ಮಣರೇ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಭಾರತ ಮೊದಲು ಶಿವಾಲಯ ಆಗಿತ್ತು. ಶಿವತಂದೆ ಶಿವಾಲಯ ಅಂದರೆ ಸ್ವರ್ಗವನ್ನು ರಚನೆ ಮಾಡಿದ್ದರು ಮತ್ತು ಭಾರತದ ನಿವಾಸಿಗಳೇ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು. ಈಗ ಎಲ್ಲಿ ರಾಜ್ಯವನ್ನು ಆಳುತ್ತಿದ್ದಾರೆ? ಈಗ ಇದು ಪತಿತ ಜಗತ್ತಾಗಿದೆ, ನರಕ ಆಗಿದೆ.
ನಾವು ನರಕದ ನಿವಾಸಿಗಳಾಗಿದ್ದೇವೆ ಎಂದು ಯಾರೂ ತಿಳಿದುಕೊಂಡಿಲ್ಲ. ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗವಾಸಿಯಾದರು ಎಂದು ಹೇಳುತ್ತಾರೆ. ಸತ್ತವರು ಸ್ವರ್ಗವಾಸಿ ಆದರು ಅಂದ ಮೇಲೆ ನಾವು ನರಕದಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳಬೇಕು. ನಾವೀಗ ನರಕದ ನಿವಾಸಿಯಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಮಕ್ಕಳಾದ ನಿಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡಿದ್ದೆ. ನಾನು ನಿಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡಿ 5000 ವರ್ಷ ಆಯಿತು. ಮೊದಲು ನೀವು ಬಹಳಷ್ಟು ಶ್ರೀಮಂತರಾಗಿದ್ದೀರಿ, ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಪರಮಾತ್ಮ ತಂದೆ ಅವಶ್ಯವಾಗಿ ನಮ್ಮನ್ನು ಈ ರೀತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿರಬೇಕು ತಾನೆ. ಭಗವಾನ್ ವಾಚ್ ಆಗಿದೆ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಸತ್ಯುಗದಲ್ಲಿ ಅವಶ್ಯವಾಗಿ ರಾಜರು ಮತ್ತು ಪ್ರಜೆಗಳು ಇರುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ರಾಜರು ಕೂಡ ಇಲ್ಲಿ ತಯಾರಾಗುತ್ತಾರೆ, ಪ್ರಜೆಗಳು ಕೂಡ ಇಲ್ಲಿ ತಯಾರಾಗುತ್ತಾರೆ. ಅರ್ಧ ಕಲ್ಪ ಹಗಲಿರುತ್ತದೆ, ಅರ್ಧ ಕಲ್ಪ ಹಗಲು ಅಂದರೆ ಸ್ವರ್ಗ ಇರುತ್ತದೆ, ಅರ್ಧ ಕಲ್ಪ ರಾತ್ರಿ ಅಂದರೆ ನರಕ ಇರುತ್ತದೆ. ಈಗ ಬ್ರಹ್ಮ ಅಂತೂ ಒಂದೇ ಬಾರಿ ಬರುತ್ತಾರೆ ತಾನೆ. ಪರಮಾತ್ಮ ತಂದೆ ಸರ್ವರಿಗೂ ಆತ್ಮಿಕ ಮಾರ್ಗದರ್ಶಿಯಾಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಈಗ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಈಗ ನನ್ನ ಜೊತೆಗೆ ವಾಪಸ್ ಮನೆಗೆ ಬಂದರೆ ಪುನಃ ನೀವು ಪರಮಧಾಮದಿಂದ ಈ ಕಲಿಯುಗಿ ಮೃತ್ಯುಲೋಕಕ್ಕೆ ಬರುವುದಿಲ್ಲ. ಅಂದರಿಗೆ ಊರುಗೋಲು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಈಗ ರಾವಣ ರಾಜ್ಯದ ವಿನಾಶ ಅಂತೂ ಆಗೇ ಆಗುತ್ತದೆ. ಇದು ಅದೇ ಮಹಾಭಾರತ ಯುದ್ಧ ಆಗಿದೆ. ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಭಾರತದ ನಿವಾಸಿಗಳು ತಾವೇ ಪೂಜ್ಯರಾಗುತ್ತಾರೆ, ಪುನಃ ತಾವೇ ಪೂಜಾರಿ ಆಗುತ್ತಾರೆ. ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ವಾಮ ಮಾರ್ಗಕ್ಕೆ ಬರುತ್ತಾರೆ, ಆಗ ಪೂಜಾರಿ ಆಗುತ್ತಾರೆ. ಮೊದಲು ನಾವೆಲ್ಲರೂ ಪೂಜ್ಯರು ಸೂರ್ಯವಂಶಿಗಳು ಆಗಿದ್ದೆವು. ನಂತರ ಎರಡು ಕಲೆ ಕಡಿಮೆ ಆಯಿತು, ಆಗ ಚಂದ್ರವಂಶಿ ಆದೆವು. ನಂತರ ಪುನಃ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಪೂಜಾರಿ ಆಗಿಬಿಟ್ಟಿದ್ದೇವೆ. ಮೊಟ್ಟ ಮೊದಲು ಶಿವನ ಪೂಜೆ ನಡೆಯುತ್ತದೆ. ಶಿವನ ಪೂಜೆಗೆ ಅವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ಒಬ್ಬ ನಿರಾಕಾರ ತಂದೆಯನ್ನು ನೆನಪು ಮಾಡಿ, ಬೇರೆ ಯಾವ ದೇಹದಾರಿಯನ್ನು ನೀವೀಗ ನೆನಪು ಮಾಡಬಾರದು. ಎಲ್ಲರೂ ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನನ್ನು ಬಿಟ್ಟು ಬೇರೆಯವರು ಹೇಗೆ ಪಾವನ ಮಾಡಲು ಸಾಧ್ಯ? ಏಣಿಯ ಚಿತ್ರದಲ್ಲಿ ತೋರಿಸಲಾಗಿದೆ ಕಲಿಯುಗದ ಅಂತ್ಯದಲ್ಲಿ ಏನಾಗುತ್ತದೆ ಎಂದು. ಜಗತ್ತಿನ ಜನ ಪಂಚತತ್ವದ ಭಕ್ತಿಯನ್ನು ಮಾಡುತ್ತಾರೆ, ಸಾಧು ಸನ್ಯಾಸಿಗಳು ಸಾಧನೆಯನ್ನು ಮಾಡುತ್ತಾರೆ, ಸಾಧು ಸನ್ಯಾಸಿಗಳು ಬ್ರಹ್ಮಾಂಡದಲ್ಲಿ ಲೀನಾಗಲು ಸಾಧನೆಯನ್ನು ಮಾಡುತ್ತಾರೆ. ಸ್ವರ್ಗದಲ್ಲಿ ಈ ಯಾವ ಮಾತು ಇರುವುದಿಲ್ಲ. ಈ ಸಂಪೂರ್ಣ ನಾಟಕ ಭಾರತದಲ್ಲೇ ನಡೆಯುತ್ತದೆ, ಭಾರತದಲ್ಲೇ ಈ ನಾಟಕ ಮಾಡಲ್ಪಟ್ಟಿದೆ. 84 ಜನ್ಮವನ್ನು ಭಾರತದ ನಿವಾಸಿಗಳೇ ತೆಗೆದುಕೊಳ್ಳುತ್ತಾರೆ. ಇನ್ನು ಭಕ್ತಿ ಮಾರ್ಗದಲ್ಲಿ ಅನೇಕ ದಂತಕಥೆಗಳಿದೆ. ಭಕ್ತಿ ಮಾರ್ಗದ ಯಾವ ದಂತಕಥೆಯು ಈ ಜ್ಞಾನ ಮಾರ್ಗದಲ್ಲಿ ಇಲ್ಲ, ಇದು ಶಿಕ್ಷಣ ಆಗಿದೆ. ಇಲ್ಲಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಇಲ್ಲಿ ತಂದೆಯ ಮೂಲಕ ನಮಗೆ ಶಿಕ್ಷಣ ಸಿಗುತ್ತಾ ಇದೆ. ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು. ಬ್ರಹ್ಮ ವಿಷ್ಣು ಶಂಕರರನ್ನು ಕೂಡ ನೀವು ನೆನಪು ಮಾಡಬಾರದು. ಯಾವ ದೇಹದಾರಿಯನ್ನು ನೀವೀಗ ನೆನಪು ಮಾಡಬಾರದು. ಈಗ ಮಕ್ಕಳಾದ ನೀವು ಹೇಳುತ್ತೀರಾ, ನನ್ನವರು ಒಬ್ಬ ಶಿವತಂದೆ, ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರ ಆಗಿ ಒಬ್ಬ ಪರಮಾತ್ಮ ತಂದೆಗೆ ನೀವು ಪತಿತ ಪಾವನ ಎಂದು ಕರೆಯುತ್ತೀರಾ ಅಂದ ಮೇಲೆ ಮನುಷ್ಯರು ಗುರು ಆಗಲು ಹೇಗೆ ಸಾಧ್ಯ? ಮನುಷ್ಯರು ಸ್ವಯಂ ವಾಪಸ್ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಅಂದ ಮೇಲೆ ಅವರು ಅನ್ಯರನ್ನು ಹೇಗೆ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ? ಜಗತ್ತಿನಲ್ಲಿರುವ ಗುರುಗಳು ಅವರು ಸ್ವಯಂ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಅಂದ ಮೇಲೆ ಅವರು ಅನ್ಯರನ್ನು ಮುಕ್ತಿಧಾಮಕ್ಕೆ ಹೇಗೆ ಕರೆದುಕೊಂಡು ಹೋಗಲು ಸಾಧ್ಯ? ಜಗತ್ತಿನಲ್ಲಿರುವ ಗುರುಗಳು ಸ್ವಯಂ ಆತ್ಮ ಜ್ಯೋತಿಯಾಗಿ ಪರಮ ಜ್ಯೋತಿಯಾದ ಪರಮಾತ್ಮನಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಜಗತ್ತಿನ ಯಾವ ವ್ಯಕ್ತಿಗಳು ಕೂಡ ಜ್ಯೋತಿಯಾಗಿ ಜ್ಯೋತಿಯಾದಂತಹ ಪರಮಾತ್ಮನಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಏಕೆಂದರೆ ಆತ್ಮ ಅವಿನಾಶಿಯಾಗಿದೆ. ಪ್ರತಿಯೊಬ್ಬರೂ ಪುನರ್ಜನ್ಮದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡಲೇಬೇಕು. ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಾ, ಒಬ್ಬ ಪ್ರಿಯತಮ ತಂದೆಯನ್ನು ನೀವೀಗ ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆ ದಯಾಹೃದಯಿ ಆಗಿದ್ದಾರೆ, ಮುಕ್ತಿದಾತ ಆಗಿದ್ದಾರೆ. ಈಗ ಈ ಕಲಿಯುಗದಲ್ಲಿ ದುಃಖ ಇದೆ,
ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಸಂಗಮ ಯುಗದಲ್ಲಿ ಮಾತ್ರ ನನ್ನ ಪಾತ್ರ ನಡೆಯುತ್ತದೆ, ಇನ್ನು ಯುಗ ಯುಗದಲ್ಲಿ ಪರಮಾತ್ಮ ಬರುತ್ತಾರೆ ಅನ್ನುವ ಅಕ್ಷರ ತಪ್ಪು ಅಕ್ಷರ ಆಗಿದೆ. ಶಾಸ್ತ್ರದಲ್ಲಿ ಯುಗ ಯುಗ ಎಂದು ತಪ್ಪು ಅಕ್ಷರವನ್ನು ಬರೆದಿದ್ದಾರೆ. ಇದು ಕಲ್ಯಾಣಕಾರಿ ಪುರುಷೋತ್ತಮ ಯುಗ ಆಗಿದೆ. ಈ ಯುಗದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಮೊದಲನೇ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ತಂದೆಯಿಂದ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ರಚನೆಯಿಂದ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ಇಷ್ಟೆಲ್ಲಾ ಪ್ರಜೆಗಳ ವೃದ್ಧಿ ಆಗುತ್ತಾ ಇದೆ, ಇಷ್ಟೆಲ್ಲಾ ಪ್ರಜೆಗಳು ಜನ್ಮವನ್ನು ಪಡೆದುಕೊಂಡಿದ್ದಾರೆ ಅಂದ ಮೇಲೆ ಪ್ರಜಾಪಿತ ಬ್ರಹ್ಮ ಕೂಡ ಇರಲೇಬೇಕು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಸರಸ್ವತಿ ತಾಯಿಯಾಗಿದ್ದಾರೋ ಅಥವಾ ಸರಸ್ವತಿ ಮಗಳಾಗಿದ್ದಾರೋ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಸರಸ್ವತಿ ಬ್ರಹ್ಮನಿಗೆ ಮಗಳಾಗಿದ್ದಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮಾತೆ ಅಂದರೆ ನಿಮ್ಮ ತಾಯಿ ಗುಪ್ತ ರೂಪದಲ್ಲಿ ಇದ್ದಾರೆ. ಶಿವತಂದೆ ಬ್ರಹ್ಮನ ಮೂಲಕ ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಬ್ರಹ್ಮ ನಮಗೆ ಗುಪ್ತ ತಾಯಿಯಾಗಿದ್ದಾರೆ, ಶಿವತಂದೆ ಕೂಡ ನಮಗೆ ತಾಯಿಯಾಗಿದ್ದಾರೆ, ಬ್ರಹ್ಮ ಕೂಡ ಗುಪ್ತ ರೂಪದಲ್ಲಿ ನಮಗೆ ತಾಯಿಯಾಗಿದ್ದಾರೆ. ನೀವೀಗ ರಾಜ ಋಷಿಗಳಾಗಿದ್ದೀರಾ. ಋಷಿ ಅನ್ನುವ ಅಕ್ಷರವನ್ನು ಪವಿತ್ರ ಆತ್ಮರಿಗೆ ಹೇಳಲಾಗುತ್ತದೆ. ಋಷಿ ಅನ್ನುವ ಅಕ್ಷರ ಪವಿತ್ರತೆಯ ಸಂಕೇತ ಆಗಿದೆ. ಸನ್ಯಾಸಿಗಳು ಹಠಯೋಗಿಗಳಾಗಿದ್ದಾರೆ, ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಗೀತೆಯಲ್ಲಿ ಏನೆಲ್ಲ ಜ್ಞಾನವನ್ನು ಹೇಳುತ್ತಾರೋ ಅದೆಲ್ಲವೂ ಭಕ್ತಿ ಮಾರ್ಗದ ಜ್ಞಾನ ಆಗಿದೆ. ಎಷ್ಟೊಂದು ಗೀತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ನಾನು ನಿಮಗೆ ಸಂಸ್ಕೃತದಲ್ಲಿ ಶಿಕ್ಷಣವನ್ನು ಕಲಿಸುತ್ತಿಲ್ಲ, ನಾನು ಇಲ್ಲಿ ಶ್ಲೋಕವನ್ನು ಓದಿ ಹೇಳುತ್ತಿಲ್ಲ, ಇಲ್ಲಿ ಶ್ಲೋಕದ ಮಾತು ಕೂಡ ಇಲ್ಲ, ನಾನು ಬಂದು ಇಲ್ಲಿ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಈ ರಾಜಯೋಗದ ಮೂಲಕ ನೀವು ಪಾವನಾಗಿ ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಯಾವುದೇ ದೇಹದಾರಿಯನ್ನು ಎಂದೂ ನೆನಪು ಮಾಡಬಾರದು. ನಾವೀಗ ಎಂದೂ ಯಾವ ದೇಹದಾರಿಯನ್ನು ನೆನಪು ಮಾಡಬಾರದು. ನನ್ನವರು ಒಬ್ಬ ಶಿವತಂದೆ, ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಬೇಕು. ಈ ಸೃಷ್ಟಿಯಲ್ಲಿ ನನ್ನವರು ಅಂದರೆ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಶಿವತಂದೆಯನ್ನು ಬಿಟ್ಟು ನನಗೆ ಇಲ್ಲಿ ಬೇರೆ ಯಾರೂ ಇಲ್ಲ ಅನ್ನುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಸಮಾನ ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ತೋರಿಸಬೇಕು, ಅಂದರಿಗೆ ಊರುಗೋಲಾಗಬೇಕು. ಇಂದಿನ ವರದಾನ ಆಗಿದೆ, ಸದಾ ಬ್ಯುಸಿ ಇರುವಂತಹ ವಿಧಿಯ ಮೂಲಕ ವ್ಯರ್ಥ ಸಂಕಲ್ಪದ ಕಂಪ್ಲೇಂಟ್ ಅನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವಂತವರಾಗಿ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಯಿಂದ ಮುಕ್ತ ಆಗಬೇಕು. ಸಂಪೂರ್ಣ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವಾಗ ವ್ಯರ್ಥ ಸಂಕಲ್ಪದ ಬಿರುಗಾಳಿಯೇ ವಿಘ್ನವನ್ನು ಹಾಕುತ್ತದೆ. ಈ ವ್ಯರ್ಥ ಸಂಕಲ್ಪದ ಕಂಪ್ಲೇಂಟ್ ಅನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ನಿಮ್ಮ ಮನಸ್ಸನ್ನು ಪ್ರತಿಕ್ಷಣ ಬ್ಯುಸಿಯಾಗಿ ಇಟ್ಟುಕೊಳ್ಳಿ. ಸಮಯದ ಬುಕ್ಕಿಂಗ್ ಅನ್ನು ಮಾಡುವಂತಹ ವಿಧಿಯನ್ನು ಕಲಿಯಿರಿ. ಸಮಯವನ್ನು ಬುಕ್ಕಿಂಗ್ ಮಾಡುವಂತಹ ವಿಧಿಯನ್ನು ಕಲಿಯಿರಿ. ಇಡೀ ದಿನ ನನ್ನ ಮನಸ್ಸನ್ನು ಯಾವಾಗ ಎಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಬೇಕು ಅನ್ನುವ ಪ್ರೋಗ್ರಾಮ್ ಅನ್ನು ನಿರ್ಮಾಣ ಮಾಡಿಕೊಳ್ಳಿ. ಇಡೀ ದಿನಕ್ಕೋಸ್ಕರ ಮನಸ್ಸಿಗೆ ಪ್ರೋಗ್ರಾಮ್ ಅನ್ನು ಹಾಕಿಕೊಳ್ಳಿ. ಇಡೀ ದಿನ ನಾನು ನನ್ನ ಮನಸ್ಸನ್ನು ಯಾವ ಯಾವ ಮಾತಿನಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಬೇಕು ಅನ್ನುವ ಪ್ರೋಗ್ರಾಮ್ ಅನ್ನು ತಯಾರು ಮಾಡಿಕೊಳ್ಳಿ. ಪ್ರತಿದಿನ ನಿಮ್ಮ ಮನಸ್ಸನ್ನು ನಾಲ್ಕು ಮಾತಿನಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಿ. ಒಂದನೆಯದು, ಮಿಲನವನ್ನು ಮಾಡುವ ಮಾತಿನಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಿ, ಅಂದರೆ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುತ್ತಾ ತಂದೆಯ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವ ಮಾತಿನಲ್ಲಿ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳಿ. ಇನ್ನು ಎರಡನೆಯದಾಗಿ, ಜ್ಞಾನದ ವರ್ಣನೆಯನ್ನು ಮಾಡುವ ಮಾತಿನಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಿ, ಅಂದರೆ ಅನೇಕ ಆತ್ಮರಿಗೆ ಜ್ಞಾನವನ್ನು ನೀಡಿ ಸೇವೆಯನ್ನು ಮಾಡುವ ಮಾತಿನಲ್ಲಿ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳಿ. ಇನ್ನು ಮೂರನೆಯದಾಗಿ, ಮಗ್ನ ಸ್ಥಿತಿಯಲ್ಲಿ ಸ್ಥಿತ ಆಗುವ ಮಾತಿನಲ್ಲಿ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳಿ, ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಪರಮಾತ್ಮನ ಪ್ರೀತಿಯಲ್ಲಿ ನಾವು ತಲ್ಲೀನರಾಗಿ ಮಗ್ನ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು.
ಆ ಸ್ಥಿತಿಯಲ್ಲಿ ಸ್ಥಿತಾಗುವ ಮಾತಿನಲ್ಲಿ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳಿ. ಇನ್ನು ನಾಲ್ಕನೇ ಮಾತು ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು. ಜಗತ್ತಿನ ಎಲ್ಲ ಮಾತಿನ ಆಸಕ್ತಿಯಿಂದ ಮುಕ್ತಾಗಿ ಪರಮಾತ್ಮ ತಂದೆಯ ಆಕರ್ಷಣೆಗೆ ಆಕರ್ಷಿತರಾಗಿ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಪರಮಾತ್ಮ ತಂದೆಯ ಪ್ರೀತಿಯಲ್ಲೇ ತಲ್ಲೀನ ಆಗಬೇಕು ಅನ್ನುವ ಆಸಕ್ತಿ ನಮಗೆ ಇರಬೇಕು. ಆಗ ಸಮಯ ಸಫಲ ಆಗುತ್ತದೆ ಮತ್ತು ವ್ಯರ್ಥದ ಕಂಪ್ಲೇಂಟ್ ಸಮಾಪ್ತಿಯಾಗಿ ಬಿಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಸಫಲತೆಯನ್ನು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತಿರುವ ಜನ್ಮಸಿದ್ಧ ಅಧಿಕಾರ ಎಂದು ತಿಳಿದುಕೊಂಡಾಗ ಸದಾ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ. ಈಗ ನಾವು ಸದಾ ಪ್ರಸನ್ನ ಚಿತ್ತರಾಗಿರಬೇಕು, ಬೇಸರದಿಂದ ಮುಕ್ತ ಆಗಿರಬೇಕು. ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಸದಾ ಸಫಲತೆ ಸಿಕ್ಕೇ ಸಿಗುತ್ತದೆ. ಏಕೆಂದರೆ ಸಫಲತೆ ಪರಮಾತ್ಮ ತಂದೆ ನಮಗೆ ನೀಡಿರುವ ಜನ್ಮಸಿದ್ಧ ಅಧಿಕಾರ ಆಗಿದೆ. ಸಫಲತೆ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ನಮಗೆ ಪ್ರಾಪ್ತಿಯಾಗುತ್ತಾ ಇದೆ. ಪರಮಾತ್ಮ ತಂದೆ ಸಫಲತೆ ಅನ್ನುವ ಜನ್ಮಸಿದ್ಧ ಅಧಿಕಾರವನ್ನು ನನಗೆ ನೀಡಿದ್ದಾರೆ ಎಂದು ತಿಳಿದುಕೊಂಡಾಗ ಯಾವ ಕಾರ್ಯದಲ್ಲೂ ನಾವು ಅಸಫಲ ಆಗಲು ಸಾಧ್ಯ ಇಲ್ಲ. ಆಗ ನಾವು ಸದಾ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.